ಇದೆಲ್ಲ ಇಂಟೀರಿಯರ್ ಫಂಕ್ಷನ್ಸ್ ಬರುತ್ತೆ. ಅಲಾಂಗ್ ವಿತ್ ದಟ್ ಇದರಲ್ಲಿ ವಾಯ್ಸ್ ರೆಕಗ್ನಿಷನ್ ಕಮಾಂಡ್ಸ್ ಇದೆ. ಸೊ ಎಕ್ಸಾಂಪಲ್, ಸ್ಕ್ರೀನ್ ಆಫ್, ಕಾರ್ ಪಾರ್ಕಿಂಗ್ ಮಾಡಿಟ್ಟಿದ್ರ ಏನಾರ ಟಚ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಅಂಡ್ ನಿಮ್ ಬ್ಯಾಟ್ರಿ ಡ್ರೈನ್ ಆಗಲ್ಲ. ಸೊ ಬೈ ಚಾನ್ಸ್ ನಾನೇನಾದ್ರು ಯಾರಿಗೋ ಬೇರೆಯವ್ರಿಗೆ ವೆಹಿಕಲ್ ಕೊಟ್ಟಿರ್ತೀನಿ, ಸೊ ಅವ್ರೆಲ್ಲ ಹೋಗ್ತಾವ್ರೆ ಅಂತ ಬಂದ್ಮೇಲೆ ನೀವು ಆರಾಮಾಗಿ ನೋಡ್ಬೋದು. ಸೊ ಇದು ಫ್ರಂಟು ಎರಡು. ಸೊ ಕುತ್ಕೊಂಡಿದ್ರಲ್ಲ, ಏನ್ ಅನಿಸ್ತು ಗಾರ್ಡನ್? ಓಕೆ, ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಲಾಸ್ಟ್ ಟೈಮ್ ಥರನೇ ಈ ಸರಿನೋ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಸೀದಾ ಪಾಯಿಂಟ್ಗೆ ಆನ್ ದಿ ವೇ ಡೈರೆಕ್ಟ್ ಆಗಿ ನಿಮ್ಗೆ ಸಿಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಪ್ಲಾನ್ಸ್ ಏನಪ್ಪ ಅಂತ ಅಂದರೆ, ಸದ್ಯಕ್ಕೆ ಜಯನಗರಲ್ಲಿ ಇದ್ದೀನಿ ಆ್ಯಂಡ್ ಕಾರ್ ತೊಗೊಂಡು ತುಂಬ ದಿನ ಆಯಿತು, ನಿಮಗೂ ಗೊತ್ತು ಆಕ್ಸೆಸರೀಸ್ ಏನೂ ಹಾಕ್ಸಿರ್ಲಿಲ್ಲ. ಸೊ ತುಂಬ ನೆಸೆಸರಿ ಅನ್ಸೋದು, ಒಂದೆರಡು ಆಕ್ಸೆಸರೀಸ್ನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ಒಂದಂತೂ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೋಸ್ಕರನೇ ಇವಾಗ ಒಂದು ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಆ ಪ್ರಾಡಕ್ಟ್ ಆ ಸ್ಟೋರಲ್ಲಿ ಸ್ಪೆಷಲ್ಲು ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಆ್ಯಂಡ್ ಏನೇನು ಹಾಕ್ಸ್ಕೊತಾ ಇದ್ದೀನಿ ಎಲ್ಲ ಅದನ್ನು ನಿಮ್ಗೆ ಹೇಳ್ತೀನಿ ಈ ವ್ಲಾಗಲ್ಲಿ. ಇನ್ನು 4 kilometers ಇದೆ, ಏನು ಜಾಸ್ತಿ ದೂರ ಏನಿಲ್ಲ, ಬಟ್ ಅಂತ ಹೋಗಿ ರೀಚ್ ಆಗಿ ಸೀದಾ ಡೈರೆಕ್ಟ್ ಸ್ಟೋರಲ್ಲೇ ನಿಮಗೆ ಸಿಗ್ತೀನಿ. ಸ್ಟೋರಿಗೆ ಬಂದು ರೀಚ್ ಆದರೆ ಹೋಗ್ಬಿಟ್ಟು ಅವ್ರ ಹತ್ರ ಒಂದ್ಸರಿ ಮಾತಾಡಿಕೊಂಡು ಬಂದೆ. ಸೊ ಬನ್ನಿ ಒಳಗೆ ಕುತ್ಕೊಂಡು ಹೇಳ್ಬಿಡೋಣ. ಪ್ರಾಡಕ್ಟ್ ಆಲ್ರೆಡಿ ತಂದ್ಬಿಟ್ಟು ಇಟ್ಟಿದ್ದೀನಿ, ಇದೆ ಪ್ರಾಡಕ್ಟು. ಇವತ್ತು ನಾವು ಇನ್ಸ್ಟಾಲ್ ಮಾಡಿಸ್ತಿರೋದು ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸೋದು. ಡ್ಯಾಶ್ ಕ್ಯಾಮ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು, ಸಿಟಿನಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಓಡಿಸ್ಬೇಕಾದ್ರೆ ಅದಾದಮೇಲೆ ಎನಿ ಟೈಮ್ ಓಕೆನಾ ಏನಾರು ಇಂಪ್ಯಾಕ್ಟ್ ಆದರೆ, ಆಕ್ಸಿಡೆಂಟ್ಸ್ ಆದರೆ, ಸೊ ಒಂದು ಪ್ರೂಫ್ ಅನ್ನೋದು ಇರಲೇಬೇಕು. ಯಾಕಪ್ಪ ಈ ಪ್ರಾಡಕ್ಟ್ಗೋಸ್ಕರ ಇಲ್ಲಿಗೆ ಬಂದೆ ನೀನು ಅಂತ ಕೇಳ್ಬೋದು ನೀವು, ಅಂಥದ್ದೇನು ಸ್ಪೆಷಲು ಅಂತ. ಸೊ ಆರ್ ಎಸ್ ಕಾರ್ ಪ್ರೀಮಿಯಂ ಅಂದ್ಬಿಟ್ಟು ಈ ಸ್ಟೋರ್ ಹೆಸರು. ಸೊ ಅವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದು, ಸೊ ಆಬ್ವಿಯಸ್ಲಿ ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ಮೇಲೆ ಪ್ರಾಡಕ್ಟು ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಫೀಚರ್ಸು ನಾನೆಲ್ಲ ಕೇಳಿರೋ ಪಟ್ಟಿಗೆ ಒಂದು ಲೆವೆಲ್ಗೆ ಡೀಸೆಂಟ್ ಆಗಿದೆ, ಎಲ್ಲ ಫೀಚರ್ಸು ಬೇಕಾಗಿರೋದೆಲ್ಲ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಪಟ್ಟಂತ ಬಂದು ಹಾಕಿಸ್ಕೊಳ್ಳೋಣ, ಯಾವ್ದಿದೆಯೋ ಬಿಟ್ಟಿದೆಯೋ ಅಂತ ಅಂದ್ಕೊಂಡು ಬಂದೆ. ಸೊ ಮೂರು ತುಂಬ ಇಂಪಾರ್ಟೆಂಟ್ ಅಂದ್ಕೊಂಡಿದ್ದೆ, ಒಂದು ಡ್ಯಾಶ್ ಕ್ಯಾಮು, ಸೀಟ್ ಕವರ್ಸು, ಅದಾದಮೇಲೆ ಇನ್ನೊಂದು ಫ್ಲೋರ್ ಮ್ಯಾಟ್ಸು. ಸೊ ಫ್ಲೋರ್ ಮ್ಯಾಟ್ಸ್ ಏನು ಹಾಕಿಸ್ತಾ ಇಲ್ಲ, ಬಿಕಾಸ್ ಫ್ಲೋರ್ ಮ್ಯಾಟ್ಸ್ನ ಆಲ್ರೆಡಿ ನಾನು ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ಸೊ ಆನ್ ದಿ ವೇ ಇದೆ. ಸೊ ಅದಕ್ಕೋಸ್ಕರ ಫ್ಲೋರ್ ಮ್ಯಾಟ್ಸ್ ಏನು ಬೇಡ, ಬರೀ ಸೀಟ್ ಕವರ್ಸು, ಅದಾದಮೇಲೆ ಡ್ಯಾಶ್ ಕ್ಯಾಮ್ ಹಾಕ್ಸೋಣ ಅಂದ್ಕೊಂಡೆ, ಬಿಕಾಸ್ ಇವೆರಡೂ ಆನ್ಲೈನ್ ಆರ್ಡರ್ ಮಾಡೋಕ್ಕಾಗಲ್ಲ, ಹಾಗಾಗಿ ಯಾಕೋ ಬೀಪ್ ಹೊಡಿತೈತೆ. ಸೊ ಸ್ಟೋರ್ ನೋಡಿ ಈ ಥರ ಇದೆ ಹೊರಗಡೆಯಿಂದ ನೋಡೋದಕ್ಕೆ. ಆರ್ ಎಸ್ ಕಾರ್ ಪ್ರೀಮಿಯಂ ಅಂದ್ಬಿಟ್ಟು ಸ್ಟೋರ್ ಹೆಸರು ಆ್ಯಂಡ್ ಮೇನ್ ರೋಡಲ್ಲೇ ಇದೆ. ಪಾರ್ಕಿಂಗೂ ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದು ಪಾರ್ಕ್ ಮಾಡಿಕೊಂಡು ಕೆಲಸ ನಡೆಸ್ತಾರೆ. ಆ್ಯಂಡ್ ಇದಿಷ್ಟೇ ಅಲ್ಲ, ಇನ್ನೂ PPF ಅದಾದ ಕಾರ್ ಡೀಟೇಲಿಂಗ್ ಬೇಸಿಕಲಿ, ಸೊ ಇವು ಮಾಡ್ತಾರೆ. ಸೊ ಅದ್ರದ್ದು ಸ್ಟೋರ್ ಪಕ್ಕದಲ್ಲಿದೆ. ಸೊ PPF ಮಾಡಿಸ್ಬೇಕು, ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬೇಕು, ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಬನ್ನಿ ಸ್ಟೋರ್ ಒಳಗೆ ಹೋಗೋಣ. ಓಕೆ, ಸೊ ನೋಡಿ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಫುಲ್ ಇಟ್ಬಿಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ, ಆ್ಯಂಡ್ ಅವರ ಕಂಪನಿ ಲೋಗೋ, ಆ್ಯಂಡ್ ಏನು ಬೇಕು ನಿಮಗೆ, ಯು ನೇಮ್ ಇಟ್ ಯು ಗೆಟ್ ಇಟ್. ಸೊ ಇಲ್ಲಿ ಫ್ಲೋರ್ ಮ್ಯಾಟ್ಸು ಆ್ಯಂಡ್ ಸೀಟ್ ಕವರ್ಸು, ಐ ಥಿಂಕ್ 70 mats ಇದೆ. ಸೊ ಎಲ್ಲ ಅವೈಲಬಲ್ ಇದೆ, A to Z. ಸೊ ಇವೆಲ್ಲ ಪ್ರಾಡಕ್ಟ್ಸು ಡಿಸ್ಪ್ಲೇಗೆ ಇಟ್ಟಿರೋದು. ಆಕ್ಸೆಸರೀಸ್ ನೋಡಿ, ನಿಮಗೆ ಕೇಬಲ್ಗಳು ಬೇಕಾ, A to Z, ಆಮೇಲೆ ಬ್ಲೈಂಡ್ ಸ್ಪಾಟು, ಸೊ A to Z ಎಲ್ಲ ಇಟ್ಟಿದ್ದಾರೆ, ಪಾಲಿಶು ಗಿಲಿಶು ಎಲ್ಲದೂ. ಸೊ ಏನು ಬೇಕಾದ್ರೂ ಒನ್ ಸ್ಟಾಪ್ ಸೊಲ್ಯೂಷನ್ನು, ಒಂದು ಕಾಲ್ ಮಾಡಿ ಎನ್ಕ್ವೈರ್ ಮಾಡಿ, ಇಲ್ಲ ವಾಕ್ ಇನ್ ಮಾಡಿ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಸೊ ಅದೆಲ್ಲ ಓಪನ್ ಮಾಡಿದ್ದಾರೆ ಎಲ್ಲ ವೈರ್ ಕನೆಕ್ಟಿಂಗಿಗೆ. ಆ್ಯಂಡ್ ಇದೆ ಪ್ರಾಡಕ್ಟು. ಸೊ ಮುಂಚೆ ಈ ಥರ ಕಾಣ್ತಿರುತ್ತೆ, ಪ್ರಾಡಕ್ಟ್ ಹಾಕಿದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಸಿಂಪಲ್ ಇನ್ಸ್ಟಾಲೇಷನು ಇಷ್ಟೇನಾ? ಸೂಪರ್. GPS ಕೂಡ ಇದೆಯಂತೆ, ಅದು ಇನ್ನೊಂದು ಮೇನ್ ಫೀಚರು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಫೀಚರ್ಸು, ಇದ್ರ ವರ್ಕಿಂಗ್ ಎಲ್ಲದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ, ಓನರೇ ಇದ್ದಾರೆ ಇಲ್ಲಿ. ಸೊ ಅವ್ರ ಹತ್ರ ಹೇಳಿದ್ದೀನಿ, ಬಂದ್ಬಿಟ್ಟು ಒಂದ್ಸರಿ ತೋರಿಸಿ ಫೀಚರ್ಸ್, ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಅವರು ಯಾವ್ದನ್ನು ಮಿಸ್ ಮಾಡ್ದಂಗೆ ಎಲ್ಲದನ್ನು ಹೇಳ್ತಾರೆ. ಸೊ ಅವರೇ ಬಂದರೆ ಸರಿ. ಸೊ ಬೇಜಾರಾಗ ಪಾಠ ಏನು ಗೊತ್ತಾ, ಹೊಸ ಕಾರ್ನ ಈ ಥರ ನೋಡೋದಕ್ಕೆ. ಸೊ ಈ ಥರ ಎಲ್ಲ ಓಪನ್ ಆಗಿದ್ದಾಗ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಎಲ್ಲ ಪ್ರಾಡಕ್ಟ್ ರೆಡಿ ಆದಮೇಲೆ ಇನ್ಸ್ಟಾಲೇಷನು ನೋಡೋದಕ್ಕೆ ಅದ್ರದ್ದೇ ಬೇರೆ ಖುಷಿ ಇರುತ್ತೆ. ಡ್ಯಾಶ್ ಕ್ಯಾಮ್ದು ಕೆಲಸ ನಡೀತಾ ಇದೆ, ಅದು ನಡೀಲಿ, ಬಟ್ ಅದೇ ಗ್ಯಾಪಲ್ಲಿ ಸೀಟ್ ಕವರ್ಸು ಬಂದಿದೆ. ಸೊ ನೋಡಿ ಇದೇ ಸೀಟ್ ಕವರ್ನ ನಾನು ಫೈನಲೈಸ್ ಮಾಡಿರೋದು, ಸ್ವಲ್ಪ ಡೈಮಂಡ್ ಡಿಸೈನ್ ಇತ್ತು, ಅದಾದಮೇಲೆ ಏನೋ ವೈಟ್ ಸ್ಟಿಚ್ ಇತ್ತು. ಸೊ ಇದೇ ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಇದನ್ನೇ ಫೈನಲೈಸ್ ಮಾಡಿದೆ. ಅದು ಬ್ಲ್ಯಾಕಲ್ಲೇ, ವೈಟ್ ಕಾರ್ಗೆ ಸ್ವಲ್ಪ ಬ್ಲ್ಯಾಕಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ. ಏನೋ ಒಂಥರ ಹೊಸ ಲುಕ್ ಬಂದಂಗೆ, ಹೊಸ ಲುಕ್ ಫೀಲು, ಅದರಲ್ಲೂ ಹೊಸ ಗ್ಯಾಜೆಟ್ ಯಾವುದೋ ಒಂದು ಇನ್ಸ್ಟಾಲ್ ಮಾಡಿದ್ವಿ ಅಂದರೆ ಅದನ್ನು ಯೂಸ್ ಮಾಡೋ ಫೀಲೇ ಬೇರೆ ಇರುತ್ತೆ. ಕಣ್ಮುಚ್ಚು ಕಂತೆಗೆಷ್ಟು ನೋಡಿ, ಮಳೆರಾಯನ ಆರ್ಭಟ ಯಾವ ಲೆವೆಲ್ಗೆ ಅಂತ, ನೀರೆಲ್ಲ ನಿಂತ್ಕೊಳ್ಳೋ ಲೆವೆಲ್ಗೆ. ಸೊ ಕೆಲಸ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರನೇ ಇವರ ಡೀಟೇಲಿಂಗ್ ಸ್ಟುಡಿಯೋ ಇದೆ ಅಂತ ಹೇಳಿದ್ನಲ್ಲ. ಸೊ RS ಡೀಟೇಲಿಂಗ್ ಸ್ಟುಡಿಯೋ 4 buildings ಆದಮೇಲೆ ಅವರ RS ಕಾರ್ ಪ್ರೀಮಿಯಂ ಆಕ್ಸೆಸರಿ ಶಾಪು. ಸೊ ಇದು ಸ್ಟುಡಿಯೋ ಡೀಟೇಲಿಂಗು. ಸೊ ಇದನ್ನು ಒಂದ್ಸರಿ ತೋರಿಸ್ಬಿಡೋಣ ನಿಮಗೆ ಅಂದ್ಕೊಂಡೆ. ಸೊ ನೋಡಿ ಯಾವ ಥರ ಮಾಡಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಮಳೆ ಏನಾದರೂ ಜಾಸ್ತಿ ಆದರೆ ಕೆಲಸಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ಈ ಜಾಗ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಪಾಸ್ ಆಗಿದ್ದ ಕೆಲಸ ಇಲ್ಲಿ ಪ್ಲೇ ಆಗ್ತಾಯಿದೆ, ಐ ಮೀನ್ ಪ್ರೊಸೀಡ್ ಆಗ್ತಾಯಿದೆ.
ನೋಡಿ ಯಾವ ಥರ ಕಾಣುತ್ತೆ ನೆಕ್ಸಾನೋ. ಲೈಟಿಂಗ್ ಸಕ್ಕತ್ತಾಗಿದೆ, ಏನೋ ಒಂಥರ ಚೆನ್ನಾಗಿದೆ. ಯಾಕೋ ಮೇಲೆ ಎದ್ಬಿಟ್ಟೈತೆ, ಇರಲಿ ಇಲ್ಲಿಂಗಿರು. ಏನೋ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್ ಅಲ್ವಾ ಹಿಂಗೆ ಮಾಡೋದ್ರಲ್ಲಿ. ಸೀಟ್ ಕವರ್ ಕೆಲ್ಸಗಳು ಸ್ಟಾರ್ಟ್ ಆಗಿದ್ದಾವೆ, ಸೀಟ್ನೆಲ್ಲ ಬಿಚ್ಕೊಂಡು ಹೊರಗಡೆ ತೊಗೊಂಡು ಇಟ್ಕೊಂಡಿದ್ದಾರೆ. ನೆಕ್ಸಾನು ಸೀಟ್ ಇಲ್ದಾರೆ, ಖಾಲಿಯಾಗಿ ಆ ಥರ ಕಾಣುತ್ತೆ ನೋಡಿ. ಹಂಗೆ ಖಾಲಿ ಖಾಲಿ ಫುಲ್ ಕಂಪನಿಯಿಂದ ಸೀಟ್ಸು ಈ ಥರ ಬರುತ್ತೆ. ಸೊ ಈ ಟೆಕ್ಸ್ಚರ್ ಇರುತ್ತೆ. ಸೊ ಒಂದ್ಸರಿ ಇದೆಲ್ಲ ಹಾಕಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಫೈನಲಾಗಿ ಕೆಲಸ ಗಿಲ್ಸ ಎಲ್ಲ ಮುಗಿದಿದೆ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಯಾವ ಥರ ಕಾಣುತ್ತೆ ನಮ್ಮ ಕಾರು ಅಂತ ತೋರಿಸ್ತೀನಿ. ಸೊ ಹಿಂದೆ ಕಾಣ್ತಿರ್ಬೋದು ನಿಮಗೆ, ಸೀಟ್ಸ್ ಎಲ್ಲ ಆಲ್ರೆಡಿ ಹಾಕಾಗಿದೆ, ಇನ್ಸ್ಟಾಲೇಷನ್ ಕಂಪ್ಲೀಟು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಸ್ಪೆಷಲ್ ಗೆಸ್ಟು ವಿ ಐ ಪಿ ಮ್ಯಾನು ಕಾಣಿಸ್ಕೊಳ್ಳೋದೆ ಅಪರೂಪ. ಸೊ ಅಪರೂಪಕ್ಕೆ ಬಂದಿದ್ದಾರೆ. ಸೊ ಅವರು ಬಂದು ಎಲ್ಲ ಇಬ್ಬರು ಜೊತೆಲೇ ಇದ್ವಿ. ಸೊ ಏನೇನು ಇನ್ಸ್ಟಾಲ್ ಆಗಿದೆಯಪ್ಪ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದೇ ಡ್ಯಾಶ್ ಕ್ಯಾಮು. ಸೊ ಹಿಂದ್ಗಡೆ ಆಲ್ರೆಡಿ ಒಂದು ಕಾರ್ ನಿಂತೆ, ಸೊ ಅದಕ್ಕೋಸ್ಕರ ಅದು ಕಾಣ್ತಾ ಇದೆ. ಆ್ಯಂಡ್ ಸೀಟ್ಸು ವೆರಿ ಇಂಪಾರ್ಟೆಂಟು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಇದು ಫ್ರಂಟು ಎರಡು. ಸೊ ಕುತ್ಕೊಂಡಿದ್ರಲ್ಲ, ಏನನ್ನಿಸ್ತು ಗಾರ್ಡನ್, ಇಷ್ಟ ಆಯ್ತಾ? ಓಕೆ. ಸೊ ಹಿಂದ್ಗಡೆದು ತೋರಿಸ್ಬಿಡ್ತೀನಿ ಬನ್ನಿ. ಸೊ ಇದು ಹಿಂದ್ಗಡೆ ಸೀಟ್ಸು ನೋಡಿ ಯಾವ ಥರ ಇದೆ ಅಂತ. ಸೊ ಫಿನಿಷಿಂಗ್ ಗಿನಿಷಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ನನಗಂತೂ ಸ್ಯಾಟಿಸ್ಫೈ ಆಯಿತು, ಖುಷಿ ಆಯಿತು. ಸೊ ಇವಾಗ ಹೊಸ ಲುಕ್ ನೋಡೋದಕ್ಕೆ ಒಂಥರ ಸಮಾಧಾನ ಇದೆ. ಡ್ಯಾಶ್ ಕ್ಯಾಮ್ ಎಕ್ಸ್ಪ್ಲನೇಷನು ಏನು ಎತ್ತ ಫೀಚರ್ಸ್ ಏನೋ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಓನರ್ ಆರ್ ಎಸ್ ಕಾರ್ ಪ್ರೀಮಿಯಂನ ಓನರ್ ಆದ ಶ್ಯಾಮ್ ಸರ್ ಇದ್ದಾರೆ ಜೊತೇಲಿ. ಸೊ ನೀವು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್. ಸರ್ ಓಕೆ, ಫಸ್ಟ್ ಆಫ್ ಆಲ್ ವೆಲ್ಕಮ್, ಫಸ್ಟ್ ಟೈಮ್ ಐ ತಿಂಕ್ ನಮ್ಮ ಚಾನಲಲ್ಲಿ ಫೀಚರ್ ಆಗ್ತಿರೋದು. ಸೊ ನೀವೇ ಎಕ್ಸ್ಪ್ಲೈನ್ ಮಾಡಿಬಿಡಿ. ಸರ್ ಇದು ಬಂದ್ಬಿಟ್ಟು 11.6 ಇಂಚಸ್ ಡಿಸ್ಪ್ಲೇ ಬರುತ್ತೆ ಸರ್. ಓಕೆ, ಇದು ಬ್ಯಾಕು ಫ್ರಂಟು ಸ್ಪ್ಲಿಟ್ ಸ್ಕ್ರೀನ್ ಮೂರು ಬರುತ್ತೆ ನಿಮಗೆ. ಓಕೆ, ಲೆಫ್ಟ್ ಸೈಡ್ ಮಾಡಿದ್ರೆ ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಬಂದ್ಬಿಡುತ್ತೆ. ಓಕೆ, ಆ್ಯಂಡ್ ಇದು ಮೆಮೊರಿ ಕಾರ್ಡ್. ಓಕೆ ಓಕೆ. ಸೊ ಅಲಾಂಗ್ ವಿತ್ ದಟ್ ಇದು ಲೂಪ್ ರೆಕಾರ್ಡಿಂಗ್ ಇದೆ. ಸೊ 1 ಮಿನಿಟು, 3 ಮಿನಿಟ್ಸ್, 5 ಮಿನಿಟ್ಸ್ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ರೆಕಾರ್ಡಿಂಗ್ ಮಾಡಿಸ್ಬೋದು. ಓಕೆ, ದೆನ್ ಟೈಮ್ ಲ್ಯಾಪ್ಸ್, ಟೈಮ್ ಲ್ಯಾಪ್ಸ್ ಬಿಟ್ವೀನ್ ಈಚ್ ವೀಡಿಯೋ. ಸೊ ನಮಗೆ ಕಂಪ್ಲೀಟ್ ಆಗಿ ಬೇಕಾಗಿರುತ್ತೆ. ಸೊ ಅದನ್ನ ಅದು ಆಫ್ ಸ್ಟೇಟ್ ಅಲ್ಲಿ ಇರಬೇಕು. ದೆನ್ ವಿ ಹ್ಯಾವ್ ರೆಕಾರ್ಡ್ ಆಡಿಯೋ. ರೆಕಾರ್ಡ್ ಆಡಿಯೋ ಅಂದ್ರೆ ಒಳಗಡೆ ಏನ್ ಮಾತಾಡ್ತೀವಿ ಅಲ್ಲ ಅದು ರೆಕಾರ್ಡಿಂಗ್ ಅಲ್ಲಿ ತಗೊಳುತ್ತೆ ಸರ್. ಓಕೆ ಓಕೆ. ಸೊ ಜಿ ಸೆನ್ಸರ್ ಬಂದ್ಬಿಟ್ಟು ನಿಮ್ಗೆ ಯಾವತ್ತು ಲೋ ಅಲ್ಲಿ ಇರಬೇಕು, ಬಿಕಾಸ್ ಅದು ಗ್ರಾವಿಟಿ ಸೆನ್ಸರ್, ನಿಮ್ ಗಾಡಿಗೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಲ್ಲ ಅದನ್ನ ನಾವು ಇಟ್ಕೊಳ್ಬೇಕು ಸರ್, ಗ್ರಾವಿಟಿ ಸೆನ್ಸರ್ನ. ಓಕೆ, ಪಾರ್ಕಿಂಗ್ ಗಾರ್ಡ್ ಬಂದ್ಬಿಟ್ಟು ಆರ್ ಎಸ್ ಕಾರ್ ಪ್ರೀಮಿಯಮ್ ಸ್ಪೆಷಲ್ ಏನಂದ್ರೆ ಇವಾಗ ನಾವು ಹಾರ್ಡ್ ವೈರಿಂಗ್ ಕಿಟ್ ಮಾಡಿಸಲ್ಲ. ಓಕೆ, ಸೊ ಬೇಸಿಕ್ಲಿ ಇದ ಒಳಗಡೆ 500 mAh ಬ್ಯಾಟ್ರಿ ಇದೆ. ಸೊ ವಾಟ್ ಇಟ್ ವಿಲ್ ಡೂ ಇಸ್ ನಿಮಗೆ ರೆಕಾರ್ಡ್ ಮಾಡಿಸ್ಬಿಟ್ಟು, ಸೊ ಕಾರ್ ಪಾರ್ಕಿಂಗ್ ಮಾಡಿ ಇಟ್ಟಿದ್ರ ಏನೋ ಟಚ್ ಮಾಡಿದ್ರೂ ಆಟೋಮ್ಯಾಟಿಕ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂಡ್ ನಿಮ್ ಬ್ಯಾಟ್ರಿ ಡ್ರೈನ್ ಆಗಲ್ಲ. ಓಕೆ, ಸೊ ಅದೇ ನಮ್ದು ಆರ್ ಎಸ್ ಕಾರ್ ಪ್ರೀಮಿಯಮ್ ಇನ್ ಬಿಲ್ಟ್ 500 mAh ಬ್ಯಾಟ್ರಿ ಇರುತ್ತೆ ಸರ್. ಓಕೆ ಓಕೆ. ದೆನ್ ಲೈಸೆನ್ಸ್, ಇದು ನಿಮ್ ವೆಹಿಕಲ್ ನಂಬರ್ ಹಾಕ್ಸ್ಕೊಳ್ಬಹುದು. ಓಕೆ, ದೆನ್ ಸ್ಕ್ರೀನ್ ಸೇವರ್ ಇದೆ 1 ಮಿನಿಟ್. ಸೊ ಯಾವತ್ತು ಆಫ್ ಅಲ್ಲಿ ಇಟ್ಕೊಳ್ಳಿ. ವಿಡಿಯೋ ಎನ್ಕೋಡಿಂಗ್ 264 and 265 ಆಲ್ ವಿಡಿಯೋ ಫಾರ್ಮೆಟ್ ಸಪೋರ್ಟ್ಸ್ ಮಾಡುತ್ತೆ. ಸರಿ, ದೆನ್ ವಿ ಹ್ಯಾವ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಬಂದ್ಬಿಟ್ಟು 60 Hz ಇದೆ. ಸೊ ರಿಫ್ರೆಶ್ ರೇಟ್, ಸೊ ತುಂಬಾ ಫಾಸ್ಟ್ ಇರುತ್ತೆ ರಿಫ್ರೆಶ್ ರೇಟ್. ಇದೆಲ್ಲ ಇಂಟೀರಿಯರ್ ಫಂಕ್ಷನ್ಸ್ ಬರುತ್ತೆ. ಓಕೆ, ಅಲಾಂಗ್ ವಿತ್ ದಟ್ ಇದರಲ್ಲಿ ವಾಯ್ಸ್ ರೆಕಗ್ನಿಷನ್ ಕಮ್ಯಾಂಡ್ಸ್ ಇದೆ. ಓಕೆ, ಸೊ ಎಕ್ಸಾಂಪಲ್ ಸ್ಕ್ರೀನ್ ಆಫ್. ಓಕೆ, ಸೊ ನಿಮಗೆ ವಾಯ್ಸ್ ರೆಕಗ್ನಿಷನ್ ಫಂಕ್ಷನ್ ವರ್ಕ್ ಆಗುತ್ತೆ. ಸರಿ ಸರಿ. ಅಲಾಂಗ್ ವಿತ್ ದಟ್ ಇದರಲ್ಲಿ ನಮ್ಮ ಹತ್ರ ಆ್ಯಪ್ ಇದೆ. ಇವಾಗ ನೀವು ಇನ್ನೊಂದು ಕ್ವೆಶನ್ ಕೇಳ್ತೀರಾ ಸರ್, ಲೈಕ್ ನನಗೆ ಸೇವ್ ಆಗಿದೆ ಡೇಟಾ, ಹೇಗೆ ರಿಟ್ರೀವ್ ಮಾಡೋದು ಅಂತ. ಓಕೆ, ಸೊ ನಮ್ಮ ಹತ್ರ ವೈಫೈ ಆ್ಯಪ್ ಇದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಸ್ಕೊಂಡು ನೀವು ಡೇಟಾನ ಡೈರೆಕ್ಟ್ ಆಗಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಸ್ಬೋದು. ಆಂಡ್ರಾಯ್ಡ್ ಐಎಸ್ 2 ವರ್ಕ್ ಆಗುತ್ತೆ. ಕರೆಕ್ಟ್. ಓಕೆ, ಸೊ ಅದು ಒಂದು ವ್ಯಾಮ್. ಅಲ್ಲಿ ಬೇರೆ ಏನಾದ್ರು ಇದೆಯಾ? ಥ್ರೂ ಮೆಮೊರಿ ಕಾರ್ಡ್ನ ಮೆಮೊರಿ ಕಾರ್ಡ್ ರೀಡರಲ್ಲಿ ಹಾಕ್ಸ್ಕೊಳ್ಳಿ, ಇಲ್ಲಾಂದ್ರೆ ಆ್ಯಪ್ ಥ್ರೂ ರಿಟ್ರೀವ್ ಮಾಡಿಸ್ಬೋದು. ಓಕೆ ಓಕೆ, ಫೈನ್. ಸದ್ಯಕ್ಕೆ SD ಕಾರ್ಡ್ ಹಾಕಿಲ್ಲ, ಸೊ ಅದಕ್ಕೋಸ್ಕರ ಈ ಥರ ಕಾಣ್ತಿದೆ. ಸೊ ನೆಕ್ಸ್ಟ್ ವೈಫೈ ಆ್ಯಪ್ ಇದೆ. ಸೊ ಇವಾಗ ಹೇಳಿದ್ದೀನಿ. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ GPS ಫಂಕ್ಷನಾಲಿಟಿ. ಇವಾಗ ನ್ಯೂ ಇಂಟ್ರೊಡ್ಯೂಸ್ ಮಾಡಿದೀವಿ GPS ಫಂಕ್ಷನಾಲಿಟಿ. ಓಕೆ, ಸೊ ನಾವು ಡ್ರೈವ್ ಮಾಡೋ ಟೈಮಲ್ಲಿ ನೋಡ್ಬೋದು ಸ್ಪೀಡ್ ಏನಿದೆ. ಓಕೆ, ಸೊ ನೀವು ಅದೇದಲ್ಲಿ ನಿಮ್ಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಫಂಕ್ಷನಾಲಿಟಿನೂ ಬಂದ್ಬಿಡುತ್ತೆ. ಸೊ ನಮ್ಮ ಪಾತ್ ಅಲ್ಲಿ ನಿಮ್ಗೆ ತೋರಿಸ್ಬೋದು. ಸೊ ಡ್ರೈವ್ ಎಲ್ಲಿ ಮಾಡಿದಿರಲ್ಲ, ಯಾವ ರೂಟ್ ಅಲ್ಲಿ ಹೋಗಿದೆ ಅಂತ ನಿಮ್ಗೆ ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ. ನಮ್ಮ ಆ್ಯಪ್ ರೋಡ್ ಕ್ಯಾಮ್ ಅಂತ. ಸೊ ಎಕ್ಸಾಂಪಲ್ ತಗೊಳ್ಳಿ. ಸೊ ಯಾವ ಪಾತ್ ಅಲ್ಲಿ ಹೋಗ್ತಿದೆಯಲ್ಲ, ಸೊ ನಿಮ್ಗೆ ಯಾವ ಏರಿಯಾ ಅಲ್ಲಿ ಗಾಡಿ ಹೋಗ್ತಿದೆ ಅದು ನಿಮ್ಗೆ ಸಿಗ್ಬಿಡುತ್ತೆ. ಸೊ ಬೈ ಚಾನ್ಸ್ ನಾನು ಏನಾದ್ರು ಯಾರಿಗೋ ಬೇರೆಯವ್ರಿಗೆ ವೆಹಿಕಲ್ ಕೊಟ್ಟಿರ್ತೀನಿ, ಸೊ ಅವ್ರೆಲ್ಲಿ ಹೋಗ್ತಾವ್ರೆ ಅಂತ ಬಂದ್ಮೇಲೆ ನೀವು ಆರಾಮಾಗಿ ನೋಡ್ಬೋದು ಯಾವ ರೂಟ್ ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೇನು ನೀವು ಸ್ಪೀಡ್ ಅಲ್ಲಿ ನಿಮ್ ಡಿಟರ್ಮೈನ್ ಮಾಡಿಸ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಸರ್ ನೀವು ತುಂಬಾ ಫಾಸ್ಟ್ ಅಲ್ಲಿ ಬಂದಿದ್ದೀರಾ ಅಂತ. ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅದು. ಓಕೆ ಓಕೆ. ಅಂಡ್ ಇನ್ನೊಂದು ವಿಷಯ ನನಗೆ ಅವರು ಆಮೇಲೆ ಹೇಳಿದ್ರು ಏನಪ್ಪ ಅಂದ್ರೆ ಇವ್ರದೇ ಲೋಗೋ ಇದೆ ಇಲ್ಲಿ. ಸೊ ಆ ಲೋಗೋ ಡಿನೋಟ್ಸ್ ಅಂಡ್ ಇಟ್ಸ್ ಅವರ್ ಪ್ರಾಡಕ್ಟ್, ಸೊ ದಟ್ ಪೀಪಲ್ ಯಾರು ಕಾಪಿ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಕಾರ್ ಪ್ರೀಮಿಯಂ ಯಾವ ಪ್ರಾಡಕ್ಟ್ ಅಂತ. ಹೌದು. ಸೊ ಯೂಶಲ್ ಆಗಿ ಬ್ರ್ಯಾಂಡಿಂಗ್ ಇದ್ರೆ ಆ ಲೋಗೋ ಇದ್ರೆ ಒರಿಜಿನಲ್ ಪ್ರಾಡಕ್ಟ್ ಇವ್ರ ಕಡೆಯಿಂದ ಅಂತ
ಗೊತ್ತಾಗುತ್ತೆ. ಸೊ ಇದಲ್ದರೆ ಅಂದ್ರೆ ನಿಮ್ ಸ್ಟೋರ್ ಅಲ್ದರೆ ಬೇರೆ ಎಲ್ಲಾದ್ರೂ ಸಿಗುತ್ತಾ ಈ ಪ್ರಾಡಕ್ಟ್ಸ್? ಸರ್, ಈ ತರ ಸಿಗಲ್ಲ ನಿಮ್ಗೆ. ಸಿಮಿಲರ್ ಕಾಪಿ ಪ್ರಾಡಕ್ಟ್ ಬರುತ್ತೆ. ಸೊ ಲೋಗೋ ಇದೆ ಅಂತ ಅಂದ್ರೆ ಇವ್ರ ಒರಿಜಿನಲ್ ಪ್ರಾಡಕ್ಟ್, ಆ ಒರಿಜಿನಲ್ ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಬಂದ್ರೆ ಸಿಗುತ್ತೆ. ಕೆಲಸ ಎಲ್ಲ ಮುಗಿತು, ಅರೆಸ್ ಕಾರ್ತೀನಿ ಮೇಲೆ ಅದನ್ನ ಮುಗಿಸ್ಕೊಂಡು ಬಂದಿದ್ವಿ. ಸದ್ಯಕ್ಕೆ ಚಾಟ್ಸ್ ತಿನ್ನೋಣ ಅಂತ ನಾನು ವಿಕಸಣ ಬಂದಿದ್ದು ಸುಮಾರು ದಿನಗಳ ನಂತರ ಚಾಟ್ಸ್ಗೋಸ್ಕರ. ಸಾರ ಇರೋ ಚೆನ್ನಾಗಿದೆ ಇರೋ ಸರ್. ಆಕ್ಚುಲಿ ಒಂದು ಸ್ಪೂನ್ ತಿಂದೆ, ಲೇಟಾಗಿ ಖಾರ ಹೊಡಿತು, ಫಸ್ಟ್ ಸ್ವೀಟ್ ಹೊಡಿತು. ಆಕ್ಚುಲಿ ಚೆನ್ನಾಗಿದೆ. ಏನಿದು ಹೆಸರು? ಶಟ್ರ್ ಸ್ಪೆಷಲ್. ಶಟ್ರ್ ಸ್ಪೆಷಲ್ ಯಾವ್ದು ಇದು? ಫಸ್ಟ್ ಟೈಮ್ ಕೇಳಿದ್ದು. ಈ ಥರದ್ದು ಸ್ಪೆಷಲ್ ತಾಜಾ ನೋಡೋಕೆ ಈ ಥರ ಇದೆ ನೋಡಿ. ನಮ್ಮ ಶೆಟ್ರ್ ಜೊತೆ ಗೌಡ್ರು ಶೆಟ್ರ್ ಸ್ಪೆಷಲ್ ತಿಂತಾ ಇದೀವಿ. ಮಧ್ಯಾಹ್ನ ಎಲ್ಲ ಹಸ್ಕೊಂಡಿದ್ವಿ, ತಿಂದಿರಲಿಲ್ಲ. ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದೀವಿ. ಏನು ಬ್ರೋ ಇದು? ಚೀಸ್ ಚಿಲ್ಲಿ ಚೀಸ್ ಗಾರ್ಲಿಕ್. ಅರ್ಥ ಆಯ್ತಲ್ಲ. ಸೊ ಅದು ಅದನ್ನು ಇದಕ್ಕೆ ಮುಂಚೆ ಇನ್ನೊಂದು ಐಟಮು ಸ್ವಾಹ ಆಗಾಯಿತು. ಇದು ನೆಕ್ಸ್ಟ್ ಥರ್ಡ್ ಐಟಮ್ ಇದು. ಆ್ಯಂಡ್ ಅದ್ರ ಜೊತೆಗೆ ಜ್ಯೂಸು ಮಧ್ಯಾಹ್ನದ್ದು ರಾತ್ರಿ ಎರಡು ಸೇರಿಸ್ಬಿಟ್ಟು ಬ್ಯಾಟಿಂಗ್ ಹೊಡಿತಾ ಇದೀವಿ. ಓಕೆ, ಸೊ ಎಲ್ಲ ಊಟ ಐ ಮೀನ್ ಊಟ ಅಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಊಟದ ಲೆಕ್ಕಕ್ಕೆ ಸೊ ಎಲ್ಲ ಮುಗಿಸ್ಕೊಂಡು ವಿಕಾಸ್ ಅಣ್ಣನ ಮತ್ತೆ ವಾಪಸ್ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಈಗ ನಾನು ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಬಂದೆ ನಮ್ಮ ಮನೆ ಹತ್ರಕ್ಕೆ. ಸೊ ಐ ಹೋಪ್ ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ಸೊ ಇಷ್ಟ ಆಗಿದೆ ನಿಮ್ಮದು ಇರಲಿ ನಾನು ಲೈಕ್ ಹಾಕ್ಬಿಡಿ ಆ್ಯಸ್ ಯೂಶ್ವಲು. ಯಾರು ಹೊಸಬ್ರು ನೋಡ್ತಾರೆ ಮರದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆರ್ ಎಸ್ ಕಾರ್ತಿಮ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು, ಲೊಕೇಶನು ಎಲ್ಲ ಕೊಟ್ಟಿರ್ತೀನಿ. ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ, ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆರ್ ಎಸ್ ಅವ್ರನ್ನ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ನೆನ್ ಮಾಡೋಣ. ಮತ್ತೆ ಸಿಗ್ತೀನಿ ಇನ್ನೊಂದು ಸ ಬ್ಲಾಗ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.